ಬಾರ್ಡರಲ್ಲಿ ಗೆಸ್ಟ್ ಕ್ರೊಕೊಡೈಲ್ ಇದ್ದಾನೆ. ಹೋಗಿದ್ರ ನೀ ಪೈಸ ಕೊಡ್ಬೇಕಾದ್ರೆ ಏನೋ ಹೋಗಿದ್ರ? ಕೊಟ್ಟಿರ್ಲಿಲ್ಲ, ಗೌರ್ಮೆಂಟ್ ಫೀಸ್ ಅಷ್ಟೇ ಕೊಟ್ಟಿದ್ ನಾವು. ಎಕ್ಸ್ಟ್ರಾ ಪೈಸೆ ಕೊಡ್ಬೇಕಂತ ಕರ್ನಾಟಕ ಮಾಡ್ತಿ ಬರ್ತೀವಿ. ಎಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕು, ದುಡ್ಡು ಇಲ್ಲ ಏನೂ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಈ ಥರ ಎಲ್ಲ ಆಗಲ್ಲ. ಮತ್ತು ಇದು ತಮಿಳ್ನಾಡು, ಈ ನದಿಯಿಂದ ಆ ಕಡೆಗೆ ಇರೋದು ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಹೊಗೇನಕಲ್ ಹಾಗೂ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆಕ್ಚುಲಿ ಮಾದೇಶ್ವರ ಬೆಟ್ಟ ಮಾಡ್ತಾ ಇರೋದು ಕೋಡುಗಲ್ಲು ಅಂತ ಬರುತ್ತೆ ಅಲ್ಲಿ ಮಾದೇಶ್ವರ ಬೆಟ್ಟ ಹತ್ರ. ಅದೊಂದು ಕವರ್ ಮಾಡಿರಲಿಲ್ಲ, ಎಲ್ಲ ಮಾಡಿದ್ದು. ಮತ್ತೆ ಇನ್ನೊಂದು ಹೊಸದಾಗಿ ಪ್ರತಿಮೆ ಆಗಿದೆ ಇವಾಗ 108 ಅಡಿದು. ಅದು ನೋಡಿಕೊಂಡು ವೀರಪ್ಪನವ್ರ ಊರು ಗೋಪಿನಾಥಮ್ಮು. ಹೊಗೇನಕಲ್ ಮೇಲೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು ಅಂದರೆ ಗೋಪಿನಾಥಮ್ಗೆ ಹೋಗ್ಬಿಟ್ಟು ಹೋಗ್ಬೇಕು ಅಂದರೆ ಶಾರ್ಟೆಸ್ಟ್ ಪಾತ್ ಅದು. ಸೊ ಹಂಗೆ ಗೋಪಿನಾಥಮ್ಗೆ ಹೋಗಿ ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ಟೋರಿ ಹಾಕಿ ವೀರಪ್ಪನ ಇದ್ದಿದ್ದ ಜಾಗ ನೋಡಿದ ಜಾಗ ಅವೆಲ್ಲ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಿಸ್ಡ್ ಕವರ್ ಆಗಿದೆ, ಸನ್ರೈಸ್ ಮಾತ್ರ ಸಕ್ಕಾಲ ಕಾಣಿಸ್ತಾ ಇದೆ. ಒಳ್ಳೆ ಕಿತ್ತಲೆ ಹಣ್ಣು ಥರ ಕಾಣಿಸ್ತಾ ಇದೆ. ವಾವ್, ಬ್ಯೂಟಿಫುಲ್. ಏನಿನ್ನೊಂದು 5 ಮಿನಿಟ್ಸ್ ಈ ಥರ ಕಾಣಿಸುತ್ತೆ, ಆಮೇಲೆ ಬಿ ಬಿಸಿಲು ಯಾಕಾದ್ರು ಬಂತಪ್ಪ ಅಂತ ಫೀಲ್ ಆಗುತ್ತೆ. ಸೊ ಸ್ನೇಹಿತರೆ, ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟು, ಕರ್ನಾಟಕ ಇಲ್ಲಿಗೆ ಲಾಸ್ಟು. ಈಗ ಹೊಗೇನಕಲ್ ರೂಟು ತೊಗೊಂಡಿದ್ದೀವಿ. ಡೆಂಕಣಿಕೋಟೆ ಇನ್ನೊಂದು 10-15 ಕಿಲೋಮೀಟರ್ ಇರಬೇಕು ಅನಿಸುತ್ತೆ. ಆಹಾ, ಪಿಂಕ್ ನೋಡಿದ್ದೀವಿ, ಇದು ನೋಡಿ ಪರ್ಪಲ್, ಸೂಪರ್ ಆಗಿದೆ ಅಲ್ಲ. ಓಕೆ, ಇಲ್ಲಿಂದ ಒಂದು 75-80 ಕಿಲೋಮೀಟರ್ಸ್ ಇದೆ ಹೊಗೇನಕಲ್ಲು. ಅಲ್ಲಿಂದ ಆಲಂಬಾಡಿ ಅಂತ ಬರುತ್ತೆ, ಅಲ್ಲಿ ಗಾಡಿನ ತೆಪ್ಪದಲ್ಲಿ ಹಾಕಿ ತಮಿಳ್ನಾಡಿಂದ ಕರ್ನಾಟಕಕ್ಕೆ ಗಾಡಿನ ಆ ಕಡೆ ದಾಟಿಸ್ಕೊಡ್ತಾರೆ ತೆಪ್ಪದಲ್ಲಿ. ಅಲ್ಲಿಂದ ಕರ್ನಾಟಕ ಸೈಡ್ ಹೊಗೇನಕಲ್ ಫಾಲ್ಸ್ ಇದೆ, ಅದನ್ನು ನೋಡಿಕೊಂಡು ಅಲ್ಲಿಂದ ಗೋಪಿನಾಥಮ್ ಹೋಗಿ ಗೋಪಿನಾಥಮ್ಮಿಂದ ಮಾದೇಶ್ವರ ಬೆಟ್ಟ. ಇದು ಇವತ್ತಿನ ಪ್ಲ್ಯಾನು. ನಿಮಗೆ ಈ ಎಪಿಸೋಡಲ್ಲಿ ಹೊಗೇನಕಲ್ ಮಾತ್ರ ಇರುತ್ತೆ, ಮುಂದಿನ ಎಪಿಸೋಡಲ್ಲಿ ವೀರಪ್ಪನ ಬಗ್ಗೆ ಒಂದು ಸ್ಟೋರಿ ಇದೆ, ಅದೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟು. ಬಟ್ ಅದೇ ಪ್ಲೇಸ್ಗೆ ಹೋಗಿ ಆ ವ್ಯಕ್ತಿ ಬಗ್ಗೆ ಮಾತಾಡೋದು ಒಂಥರ ಸ್ಪೆಷಲ್ಲು. ಸೊ ವಿಡಿಯೋ ನೋಡಿ ಹೇಗಿರುತ್ತೆ ಏನು ಅಂತ. ಡೆಂಕಣಿಕೋಟೆಯಲ್ಲಿ ಇದ್ದೀವಿ ಈಗ. ಇಲ್ಲಿಂದ 63 ಕಿಲೋಮೀಟರ್ಸ್, ಇಷ್ಟೊತ್ತವರೆಗೂ ಬಂದಿದ್ದಲ್ಲ ಮಜಾ ರೂಟು. ಇಲ್ಲಿಂದ ಇರೋ ರೂಟು ಮಜಾ ನೋಡಿ, ಈ ಥರ ಅಡ್ಡ ಬತ್ತಾವಲ್ಲ ಇದಕ್ಕೆ. ಏಯ್ ನೋಡೋ, ಅಲ್ಲ ನೋಡಿ ಎಷ್ಟು ಆರಾಮಾಗಿ ಹೇಳ್ಕೊಂಬಿಟ್ಟು ಇಂಡಿಕೇಟರ್ ಆಗ್ಬಿಟ್ಟು. ಹಾ ಯಾಪ್ಪ, ಫುಲ್ಲು ಕನ್ಫ್ಯೂಸ್ ಮಾಡ್ತಾರ ನನಗೇನೆ. ಏಯ್ ಇರೋ, ಸೊ ಇವಾಗ ಅಂಚಟಿ ಹತ್ತತ್ರ ಹೋಗ್ತಾ ಇದೀವಿ. ಸಕ್ಕ ಫಾರೆಸ್ಟ್ ರೂಟ್ ಗೊತ್ತಾ, ಕಾರ್ನರಿಂಗ್ ಎಂಜಾಯ್ ಮಾಡೋಕೆ ಮಾತ್ರ ಸಖತ್ತು ರೋಡ್ ಇದು. ವೆಲ್ಕಮ್ ಟು ಕಾವೇರಿ ನಾರ್ತ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಬ್ಯೂಟಿಫುಲ್, ಇವೆಲ್ಲ ಆನೆ ಆನೆದಲ್ಲ. ಹ್ಞೂ, ಒಂದಿದೆ ಸಖತ್ತಾಗಿರುತ್ತೆ. ನಾವು ಫಸ್ಟ್ ಸತಿ ಹೊಗೇನಕಲ್ ರೈಡ್ ಬಂದಾಗ ಅಂದರೆ ಸೇಮು, ಇವಾಗ ಏನು ಪ್ಲ್ಯಾನ್ ಹಾಕಿದ್ದೀವೋ ಸೇಮ್ ಪ್ಲ್ಯಾನ್ ಇತ್ತು. ಇಲ್ಲಿ ಫೋಟೋ ಶೂಟ್ಗೆ ಅಂತ ನಿಲ್ಲಿಸಿದ್ದು. ಒಳ್ಳೆ ಲೊಕೇಶನ್ನು ನೋಡಿ, ರೋಡ್ ಅಲ್ಲಿ ಕಾಣಿಸ್ತಾ ಇದೆ, ಫುಲ್ ಘಾಟ್ ರೋಡು. ಸೊ ಈಗ ಈ ಹೋಟ್ಲಲ್ಲಿ ಟಿಫನ್ ಮಾಡಿ ಹೊಗೇನಕಲ್ ಕಡೆ ಓಡ್ತಾ ಇದ್ದೀವಿ, ಮತ್ತೆ ಜರ್ನಿ ಸ್ಟಾರ್ಟ್ಸ್ ಅಗೇನ್. ಕಾವೇರಿ ನದಿ ಎಷ್ಟು ರಿಚ್ ಇನ್ ಮಿನರಲ್ಸ್ ಇರ್ಬೋದು, ಫುಲ್ ಫಾರೆಸ್ಟಲ್ಲೇ ಹರಿಯುತ್ತೆ. ಕಾವೇರಿ ನದಿ ಮ್ಯಾಕ್ಸ್ ಟೀಚರ್ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ, ರಬಿಷ್. ಅಲ್ಲಿ ಕಾವೇರಿ ನದಿ ಅಲ್ಲಿ ಹರಿಯೋದು ಕಾಣಿಸ್ತಾ ಇತ್ತು ನೋಡಲ್ಲಿ, ಗೋಪುರ ಕಾಣಿಸ್ತಾ ಇರಲ್ಲ ಅಲ್ಲಿ, ಅಲ್ಲಿ ಇವಾಗ ಕಾಣಿಸ್ತಾ ಇದೆ ನೋಡಿ. ಗೊತ್ತಪ್ಪ ಸ್ಟ್ರೈಟ್ ಹೋಗಲ್ಲ, ಹೆದರ್ಕೋಬೇಡ. ಗ್ಯಾರಂಟಿ 52-53 ಬಂದಿರುತ್ತೆ ಮೈಲೇಜು, ಬರೀ ಡೌನೇ ಇಳಿತಾ ಇದೀವಿ ಆಗ್ಲಿಂದ. ಅದಕ್ಕೆ ಹೋಗ್ಬೇಕಾದ್ರೆ ಅಪ್ಪು ಹೋಗ್ಬೇಕಾದ್ರೆ ಇಳಿಯುತ್ತೆ. ಏನೋ ಹೇಳ್ದ, ಆರ್ನೆಟ್ಟಲ್ಲಿ ಬಂದಿದ್ವಲ್ಲ ಬರೀ ಚಿಟ್ಟೆಗಳೇ ಇದ್ದೋ ಇಲ್ಲಿ ಫುಲ್ಲು, ನೆನಪಾಯ್ತಾ?
ಒಂದೂವರೆ ಕಿಲೋಮೀಟರ್ ಚಿಟ್ಟೆಗಳೇ ಇದ್ದವು ಫುಲ್ಲು. ನಾವು ಆರ್ನೇಟಲ್ಲಿ ಬಂದಾಗ ಫಸ್ಟ್ ರೈಡ್ ನಮ್ಮದು, ನಮ್ಮ ಹಳೆ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ. ಅವಾಗೆಲ್ಲ ಏನು ಲಾಗಿಂಗ್ ಅಂದರೆ ಏನು ಏನು ಗೊತ್ತು, ಗೋಪ್ರೋ ಅನ್ನೋ ಒಂದು ಮ್ಯಾಟ್ರ್ ಐತೆ ಅಂತಲೇ ಗೊತ್ತಿರಲಿಲ್ಲ ನಮಗೆ. ಆವಾಗಿಂದ ಲಾಗ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇವಾಗ ರೆಕಾರ್ಡ್ ಆಗ್ತಿರೋದು ಗೋಪ್ರೋದಲ್ಲೇ ನೋಡಿ, ಅನ್ಫಾರ್ಚುನೇಟ್ಲಿ. ಅವಾಗೇನು ಎಲ್ಲ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾರೆ, ಅವರು ವಿಡಿಯೋ ಯಾಕೆ ಅಷ್ಟು ಚೆನ್ನಾಗಿ ಬರುತ್ತೆ, ನಮ್ಮದೇ ಯಾಕೆ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದು. ಹಂಗೆ ಫೀಲ್ಡ್ ಗಿಳಿದ ಮೇಲೆ ಎಲ್ಲ ಕಲಿಸ್ಕೊಡ್ತಾ ಬರುತ್ತೆ. ಸೊ ಇಲ್ಲಿ ಕಾವೇರಿ ನದಿ, ಇದು ಮುಂದೆ ಹೋಗಿ ಹೊಗೆನಕ್ಕಲ್ ವಾಟರ್ಫಾಲ್ ಫಾರ್ಮ್ ಆಗುತ್ತೆ. ಇಲ್ಲಿ ಒಂದು ಆಲಂಬಡಿ ಅಂತ ಒಂದು ಏರಿಯಾ ಬರುತ್ತೆ, ಅಲ್ಲಿ ತೆಪ್ಪದಲ್ಲಿ ಗಾಡಿನ ನಾವು ಆ ಕಡೆಗೆ ಶೂಟ್ ಮಾಡ್ಬೋದು. ಇದು ತಮಿಳ್ನಾಡು, ಈ ನದಿಯಿಂದ ಆ ಕಡೆಗೆ ಇರೋದು ಕರ್ನಾಟಕ. ಸೊ ನೋಡಿ, ಇದೆ ಆಲಂಬಾಡಿ, ತೆಪ್ಪ ಗಾಡಿ ಹಾಕಿದ್ರೆ ಕರ್ನಾಟಕಕ್ಕೆ ಆ ಕಡೆ ಕರ್ಕೊಂಡು ಹೋಗ್ತಾರೆ. ವಾಪಸ್ ನಾವು ಇಲ್ಲಿಗೆ ಬರಬೇಕು ಮಧುಶ್ವರ ಬೆಟ್ಟ ಹೋಗ್ಬೇಕಾದ್ರೆ, ಇದು ನಿಯರೆಸ್ಟ್ ರೂಟ್. ಸೊ ಇವಾಗ ಹೊಗೆನಕ್ಕಲ್ಲಿ ಹೋಗಿ ತೆಪ್ಪ ರೈಡ್ ಮಾಡಿಕೊಂಡು ಬರೋಣ. ನಾವು ಮೊದಲನೇ ಸತಿ ಬಂದಾಗ ಇದೇ ಪಾರ್ಕಿಂಗ್ ಅಂದ್ಬಿಟ್ಟು ಮಾಡಿದ್ದೆವು ನೋಡ್ರಿ, ಬಸ್ ಸ್ಟಾಪ್ ಅದು ಪಾರ್ಕಿಂಗ್ ಇಟ್ಕೊಂಡಲ್ಲಿ ಮಾರ. ನಿಮ್ಗೆ ಯಾಕೋ ಹತ್ರ ತಗೊಂಡು ಹೋಗೋಣ ಗಾಡಿನ ಆದಷ್ಟು. ಬರ್ಬೋದು ನೀವು ಕೆಳಗಡೆ ಎಲ್ಲ ಹೋಗಿದ್ದೀರಿ, ಮತ್ತೆ ಪಾರ್ಸಲ್ ತೋರಿಸಿ ಕರ್ನಾಟಕ ಬಾರ್ಡರ್ ಎಲ್ಲ ಫುಲ್ ಪ್ಲೇಸ್ ಹೋಗಿ. ಕರ್ನಾಟಕ ಬಾರ್ಡರ್ ಬೇಡ, ಇಲ್ಲೇ ತೋರಿಸಿದ್ರು ಹೋದ್ಸತಿ. ಅದೇ ನಾ ಮುಂದೆ ಬಂದು ಗೌರ್ಮೆಂಟ್ ಇದ್ದದು, ನಾವು ಹೋಗಿದ್ದೀವಿ. ಇದು ಪ್ರೈವೇಟ್ ನಮ್ಮ ಸಂಬಳ ಎಲ್ಲ ಏನು ಕೊಡಬೋದಲ್ಲ, ನೀವು ಹೇಳಿದ್ರೆ ಫುಲ್ ರೈಡ್ ಕರ್ಕೊಂಡು ಕರ್ಕೊಂಡ್ಬರ್ತೀನಿ, ಪಾರ್ಸ್ ಹತ್ತಿರ ಕರ್ಕೊಂಡು ತೋರಿಸ್ಕೊಂಡು. ಅಷ್ಟೇ ಇವಾಗ ತಗೊಂಡ್ರೆ ಟಿಕೆಟ್ಗೆ ಅಷ್ಟೇ ತಾನೆ? ಅದೇ ತಾನೆ, ನೀವು ಪಾರ್ಸ್ ನೋಡ್ಕೊಂಡು ಬರ್ಬೋದು ಅಷ್ಟೇ. ಅದೇ ಹಾಂ, ನೀವು ಹೋಗಿ ನೋಡಿ, ಹೋಗಿ ಬಿಟ್ಟಿದ್ದಾರಲ್ಲ, ಅಷ್ಟು ದುಡ್ಡು ಕೊಡ್ತಿದ್ದಾರೆ, ಎತ್ತಿನಿ ಹೋಗಿ ಬಂದಿದ್ದಾರೆ, ಕೇಳ್ಬಿಟ್ಟೆ ಕೊಡಿ, ನಾ ಯಾಕೆ ಸೊಲ್ಲೇ ಇಲ್ಲೇ ಕರ್ಕೊಂಡು ಹೋಗಲ್ಲ. ಇಲ್ಲ ಹೇಳಿದ್ರಲ್ಲ ಈಗ ಅವರು, ಅವ್ರು ಹೇಳಿದ್ರಕ್ಕೋಸ್ಕರ ನಾ ಕರ್ಕೊಂಡು ಹೋಗ್ತೀನಿ ಅಣ್ಣ. ನಾ ಹೇಳಿದ್ರೆ ಅರ್ಥ ಆಗುತ್ತಾ? ಅವ್ರು ಹೇಳಿದ್ರಲ್ಲ ಅದಕ್ಕೆ ನಾ ಕರ್ಕೊಂಡು ಹೋಗ್ತೀನಿ ಅಣ್ಣ, ನಾನು ಕರ್ಕೊಂಡು ಹೋಗಲ್ಲ. ಒಂದೂರು ಪಾಯಿ ಹುಟ್ಟಿಟ್ಟು ಬಿಟ್ಟಾರು ಡೌನ್ ಪ್ಲೇಸ್ ಕೇಳಿದ್ದಕ್ಕೆ ವ್ಯಾನ್ ಅಂತ ಹುಟ್ಟಿಟ್ಟು ಬಿಟ್ಟಾಗ. ಮೊದಲೊಬ್ರು ಮಾತಾಡಿದ್ದು ಅವ್ರು ಹೆಂಗೆ ಅಂದರೆ, ಜಸ್ಟ್ ಇಲ್ಲಿ ಮೇಲ್ಗಡೆ ವಾಟರ್ಫಾಲ್ ತೋರಿಸ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ತಾರಂತೆ, ಅದಕ್ಕೆ 750 ಅಂತೆ. ಹೋಗಲ್ಲ, ಹಾಂ ತೋರಿಸ್ಕೊಂಡು ತೋರಿಸಿದ್ದು ಬರ್ತೀವಿ. ಓಕೆ, ಅದೇ ಸಾಕು. ನೀವು ಒಂದು ಎಕ್ಸ್ಟ್ರಾ ಪೈಸೆ ಕೊಡ್ಬೇಕಂತ ವಾಟರ್ ಫಾಲ್ಸ್ ಕ್ಲೋಸ್ ಹೋಗಿ ಅಲ್ಲಿ ಬಿಡ್ತಾರಲ್ಲ ಸಣ್ಣ ಫೋಟೋಗಳ ತಗೊಂಡು, ಕ್ಲೋಸ್ ಅಪ್ ತಗೊಂಡು ಲಾಸ್ಟ್ ಫೈನಲ್ ಆಗುತ್ತೆ. ಲಾಸ್ಟ್ ಲಾಸ್ಟ್ ಹಾಂ, ಅಲ್ಲಿ ಹೋಗಿ ಸಣ್ಣ ಮಾಡ್ತಿ ಬರ್ತೀವಿ. ಎಣ್ಣೆಗೆಣೆ ಹೊಡ್ಬೇಕಂತ ಅಲ್ಲಿ ಕಡೆ ಸಿಕ್ಕತ್ತೆ, ಬರ್ತೀವಿ. ಏನಕ್ಕೆ ಬೇಡಣ್ಣ, ಹಂಗೆ ಸಣ್ಣ ಕಡೆ ಕಿಶ್ ಕಿಶಿ ತಿಂತಿ ಬರ್ತೀವಿ. ಅದೇ ಅವ್ರು ಏದಿರಲ್ಲ ಬಿಲ್ ಕೌಂಟ್ರಲ್ಲದ ಅವ್ರ ಫ್ರೆಂಡ್ ಆಯ್ತು ನಮ್ಗೆ, ಅದು ಏದಿರು ಡೌನ್ ಪ್ಲೇಸ್ ಹೋಗಿ ಕರ್ಕೊಂಡು ಹೋಗ್ತೀನಿ. ಅದೇ ಹೋಗಲ್ಲ, ಟೂರ್ಸ್ಗೆ ರಿಟರ್ನ್ ಬರ್ತೀವಿ, ಡೌನ್ ಆಗಿದೆ. ಅದು ವೇಸ್ಟು ಅಮೌಂಟ್ ಎಷ್ಟು ಅಲ್ಲಿ ಕರ್ಕೊ ಹೋಗಕ್ಕೆ? ಅದನ್ನ 2000 ಆಗುತ್ತೆ. 2000 750 ಅದು ಅದಾಗ್ರೆ ಆರು ತಿಂಗಳು ಕ್ಲೋಸ್ ಆಗಿರುತ್ತ ಸರ್ ಇದು? ಆರು ತಿಂಗಳು ಕ್ಲೋಸ್ ಆಗಿರುತ್ತಾ? ಜುಲೈ ಆಗಸ್ಟ್ ಸೆಪ್ಟೆಂಬರ್ ರೈನ್ ಸೀಸನ್ ಮಾಡಿಸ್ಕೋಬೋದು ನೋಡಿ, ನೋಡ್ತಾ ಇರ್ಬೋದು ಫುಲ್ಲು. ಎಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕು, ದುಡ್ಡು ಇಲ್ಲ ಏನೂ ಇಲ್ಲ ಇಲ್ಲಿ. ಹೋದ್ಸಲ ಒಂದು 4 ವರ್ಷದ ಹಿಂದೆ ಕರ್ಕೊಂಡು ಹೋಗಿದ್ರಲ್ಲ ಸರ್, ಏನು ಪೇ ಮಾಡಲೇ ಇಲ್ಲ. ಹೋದ್ ಒಂದು 4 ವರ್ಷದ ಹಿಂದೆ ಬಂದಾಗ ಕರ್ಕೊಂಡು ಹೋಗಿದ್ರು ಅಲ್ಲೆಲ್ಲ. ಬೇರೆ ಚೇಂಜ್ ಆಯ್ತು, ನಾನು ಟೈಮ್ನಾಗ ಇದು ಬಂದ ಮೇಲೊಂದು ತೋರಿಸ್ಲಿ ಬರ್ತೀವಿ. ನಾನು ಅವ್ರು ಏಜ್ಗೆ ಹೋಗಿರಲ್ಲ, ಕರ್ಕೊಂಡು ಹೋಗ್ತೀನಿ ಡೌನ್ ಪ್ಲೇಸು. ಡೌನ್ ಪ್ಲೇಸ್ ಕರ್ಕೊಂಡೋಗಿ ಅಲ್ಲಿ ನೀರ ಹತ್ರ ಹೋಗ್ಲೇ ಇಲ್ಲ ನೀವು. ಹೋದ ಸತಿ ಬಂದಾಗ ನೀರ ಹತ್ರ ಎಲ್ಲ ಹೋಗಿದ್ದೋ ನಾವು. ಹೋಗಿದ್ರ ನೀವು ಪೈಸೆ ಕೊಡ್ಬೇಕಾದ್ರೆ ಏನೋ ಹೋಗಿದ್ರೆ ಕೊಟ್ಟಿರಲಿಲ್ಲ, ಗೌರ್ಮೆಂಟ್ ಫೀಸ್ ಅಷ್ಟೇ ಕೊಟ್ಟಿದ್ದು ನಾವು. ನಾನು ಡೌನ್ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗ್ಬಿಟ್ಟು ವಾಟರ್ಫಾಲ್ ಹತ್ರ ಹೋಗಿ ವಾಟರ್ ಫಾಲ್ಸ್ ಎಲ್ಲ ನೀವು ಎಂಜಾಯ್ ಮಾಡೋಣ, ಪೈಸೆ ಕೊಡ್ತಾನೆ ಎಲ್ಲ ಎಂಜಾಯ್ ಮಾಡ್ಬೋದು. ಅದೇ ಹೋದ ಸತಿ ನಾವು ಕೊಟ್ಟೇ ಇರಲಿಲ್ವಲ್ಲ ಎಕ್ಸ್ಟ್ರಾ, ಎಕ್ಸ್ಟ್ರಾ ಕೊಟ್ಟಿರಲಿಲ್ಲ ನಾವು ಹೋದ ಸತಿ. ಅದನ್ನ ಫಸ್ಟ್
மாதிரி இல்லை. நான் 4 hours நீ டவுன் ஆகுது, ஏஜ் கம்மியாக இருந்திருக்கு, பார் ஆயிடுச்சுல்ல, அது மாதிரி தான். ಸೊ ಈಗ ಹೊಗೇನಕಲ್ ಮುಗಿಸ್ಕೊಂಡು ಕ್ರೊಕೊಡೈಲ್ ಪಾರ್ಕ್ ಹತ್ರ ಹೋಗ್ತಾ ಇದ್ದೀವಿ. ಕ್ರೊಕೊಡೈಲ್ ಪಾರ್ಕ್ಗೆ ಹೋಗ್ಬೇಕು ಅಂದರೆ ನೀವು ಬೆಂಗಳೂರಿಂದ ಬಂದಿರ್ತೀರಲ್ಲ, ಸೇಮ್ ರೂಟ್ ತಗೋಬೇಕು. ಆಯ್ತಾ? ಕ್ರೊಕೊಡೈಲ್ ರಿಹ್ಯಾಬಿಲೇಷನ್ ಸೆಂಟರ್ ಅಂತ ಇತ್ತು, ಅದೇ ಅನ್ಸುತ್ತೆ. ಸರ್ ಲಗೇಜ್, ಹೆಲ್ಮೆಟ್ ಎಲ್ಲ ಲಗೇಜ್ ಇಲ್ಲ ಹೇಳ್ಬೋದಾ? ಹೋದ್ಸತಿ ನಾವು ಬಂದಾಗ 750 rupees ನೀರ ಹತ್ರ ಕರ್ಕೊಂಡು ಹೋಗಿ ಮತ್ತೆ ಐಲ್ಯಾಂಡ್ ಹತ್ರ ಕರ್ಕೊಂಡು ಹೋಗಿ, ಅಂದ್ರೆ ವೇಟಿಂಗ್ ಇರಲಿಲ್ಲ, ಜಸ್ಟ್ ಕರ್ಕೊಂಡು ಬಂದಿದ್ರು. ಇವಾಗ ಇಲ್ಲಿ ಐಲ್ಯಾಂಡ್ ಹತ್ರ ಕರ್ಕೊಂಡು ಹೋಗಿಲ್ಲ, ಏನಿಲ್ಲ, ಅಷ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ 2000 ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತಾರೆ ಎಕ್ಸ್ಟ್ರಾ. ಹೋದ್ಸತಿ ಬಂದಾಗ ಎಕ್ಸ್ಟ್ರಾ ಕೊಟ್ಟು ಅವನಿಗೆ ಹೋದ್ಸತಿ. ಏ ಭಾರಿ ಮಸ್ತ್ ಹೇಳ, ಅದು ಕಂಪ್ಲೇಂಟ್ ನಂಬರ್ ಕೂಡ ಹುಡ್ಕೊಂಡು ಬಂದಿದ್ವಿ. ಅವರು ಎರಡನೇ ನಂಬರ್ ಮಾಡ್ದೋ, ನಾವು ಫಸ್ಟು ಮೊದಲನೇ ನಂಬರ್ ಮಾಡಿ ಅಂತ ಕೇಳಿದ್ರು. ಮೊದಲನೇ ನಂಬರ್ ಮಾಡಿ ಫೋನೇ ಹೋಗ್ತಾ ಇಲ್ಲ. ಏನಪ್ಪ ಎಲ್ಲ ಒಳಗಡೆ ಅಡ್ಜಸ್ಟ್ಮೆಂಟ್ ಇರ್ತಾವೆ ಏನೋ ಗೊತ್ತಿಲ್ಲ. ಮೇಲ್ಗಡೆ ನೋಡೋಕೆ ಹಂಗೆ ಅನ್ನಿಸ್ತು, ಎಲ್ಲ ಒಂಥರ ಯೂನಿಟಿ, ಅವ್ರದ್ದೇ ಒಂಥರ ಯೂನಿಟಿ, ಎಲ್ಲ ಒಂದೇ ಒಪ್ಪಂದದ ಮೇಲೆ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕರ್ನಾಟಕದಲ್ಲಿ ಈ ಥರ ಎಲ್ಲ ಆಗಲ್ಲಪ್ಪ, ತುಂಬ ರೇರ್ ಕೇಸು. ನೀವೇನಾದರೂ ಬಂದಾಗ ನೋಡಿ ಪಟ್ಟು, ಟಿಕೆಟ್ ತೊಗೊಂಡ್ಮೇಲೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀರಾ ನೀರು ಹತ್ರ ಅಂತೆಲ್ಲ ಕೇಳಿ. ಇವಾಗ ಕರ್ಕೊಂಡು ಹೋದ್ಮೇಲೆ ಎಕ್ಸ್ಟ್ರಾ ಚಾರ್ಜಸ್ ಕೊಡಲೇಬೇಕು ಅಂತ ಇಬ್ಬರು ಡಿಮ್ಯಾಂಡ್ ಮಾಡಿದ್ರೆ ಕಂಪ್ಲೇಂಟ್ ನಂಬರ್ ಇದೆ, ಕಂಪ್ಲೇಂಟ್ ಮಾಡಿ. ಊಟ ಮಾಡಿ ಕೊಪ್ಪಳಲ್ಲಿ ಪಾರ್ಕ್ ನೋಡಿಕೊಂಡು ಇಲ್ಲಿಂದ ಕರ್ನಾಟಕ ಹೊಗೇನಕಲ್ ಇದೆಯಲ್ಲ ಆ ಕಡೆ ಹೋಗ್ತೀವಿ. ಅಲ್ಲಿ ಇನ್ನೇನಮ್ಮ ಅಂತ ಇದೆಯೋ. ತಿನ್ನೋದು ಮಲ್ಕೊಳ್ಳೋದು ಅಷ್ಟೇ. ಏನ್ ನಾಯಿ ಓಡಿಸ್ತಾ ಇದೀಯ? ಬೈ ತಕ್ಕಂಡೈತಾ? ನಾವು ನೋಡಿರೋದ್ರಲ್ಲಿ ಬಿಗ್ಗೆಸ್ಟ್ ಕ್ರೊಕೊಡೈಲ್ ಇದ್ದಾನೆ. ಅಪ್ಪ ಏನೋ ಸೈಜ್ ಇದು, ಯಾವ್ದೋ ಮರದ ಪೆತ್ ಬಿದ್ದಂಗೆ ಬಿದ್ದೈತೆ. ಬ್ರೋ ಎಷ್ಟು ವರ್ಷ ನಿಮಗೆ? ನಿಮ್ಗೆ ಯಾಕೆ ಬೇಕದು? ಹಲೋ ಮಾಡ್ತೀವರೇ, 20 rupees ಕೊಟ್ಟು ಬಂದಿದ್ಕೆ ಇವಾಗ ಸಾರ್ಕ್ ಹಾಕೋಣ. ಸೊ ಸ್ನೇಹಿತರೆ, ಈಗ ಆಲಂಬಾಡಿ ಕಡೆ ಓಡ್ತಾ ಇದ್ದೀವಿ, ಕ್ರೊಕೊಡೈಲ್ ಪಾರ್ಕ್ ಮುಗೀತು. ಇಲ್ಲಿಂದ ಗಾಡಿ ಶಿಫ್ಟ್ ಮಾಡಿ ಆ ಕಡೆಗೆ ಕರ್ನಾಟಕ ಸೈಡಿಗೆ ತೊಗೊತೀವಿ, ಅದನ್ನು ಮುಂದಿನ ಎಪಿಸೋಡಲ್ಲಿ ನೋಡ್ತೀರಾ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರು ಹೊಸಬ್ರು ಇದ್ದರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬೈ ಬೈ.